ನಮಸ್ತೆ ಗೆಳೆಯರೇ, ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಇವ್ರ ಪ್ರೀತಿ ಎಷ್ಟು ಚೆನ್ನಾಗಿದೆ. ವಾವ್, ನೋ ಅಯ್ಯೋ, ನೆನೆದ್ರೆ ವಾವ್. ಏನು ಇರೋ ಏನ್ ದಪ್ಪ, ಏ ಕಿತ್ನ ಮೈನೆ ಇಸ್ಕೋ ದೇಖು. 4 ವರ್ಷ ಆದರೆ ನಮ್ಮ ತೀಯನು ಹಂಗೆ ಆಗ್ಬಿಡುತ್ತೆ ನೋಡಿ. ಹೆಂಗೆ ಹಣೆ ಹೆಂಗಿದೆ, ಆ ಮುಖ ನೋಡಿ ಹೆಂಗಿದೆ. ನಾಮ ಕ್ಯಾ? ಟಿಮ್ಮಿ ಕೋ ಚೋಡು ಟಿಮ್ಮಿ ಇರು ಬಚ್ಚೆ ಟಿಮ್ಮಿ. ಓ ಎಷ್ಟು ಚೆನ್ನಾಗಿದೆ ಹಣೆ ನೋಡಿ, ಆ ಮುಖ ನೋಡಿ, ಆ ಬಾಲ ನೋಡಿ, ಏನು ಕ್ಯೂಟ್. ಇದು ನಾರ್ಮಲ್ ಲ್ಯಾಬ್ರಿಡಾರು, ತೀಯೋ ಏನಾಗುತ್ತೆ ಅಂದರೆ ಫಿಶರ್ಮೆನ್ ಲ್ಯಾಬ್ರಿಡಾರ್ ಅಂತ, ಸಮುದ್ರದಲ್ಲಿ ತೀರದಲ್ಲಿ ವಾಸ ಮಾಡುವಂಥ ಲ್ಯಾಬ್ರಿಡಾರ್. ಬಾಲ ಉದ್ದ ಇರುತ್ತೆ. ಇದು ಕಾಡುಗಳಲ್ಲಿ ರಿಟ್ರೀವರ್ ಅಂತ, ಏನೇ ಹಾಕಿದ್ರೂ ಮಾಲೀಕನಿಗೆ ವಾಪಸ್ ತಂದುಕೊಡ್ತಿದ್ದು. ಇದು ಸಮುದ್ರದಲ್ಲಿ ಏನೇ ಹಾಕಿದ್ರೂ ವಾಪಸ್ ತಂದುಕೊಡೋಂಥದ್ದು ನಮ್ಮ ತೀಯೋ. ಎರಡು ರೀತಿ ಇದೆ ನೋಡಿ, ಓಷನ್ ರಿಟ್ರೀವರ್ ಅಂತ ಇದ್ರ ಹೆಸರು. ಇದು ನಾರ್ಮಲ್ ರಿಟ್ರೀವರ್, ಇದು ಎರಡು ನೋಡಿ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿದೆ. ತುಂಬ ಆ್ಯಕ್ಟಿವ್ ಇರುತ್ತೆ ಈ ಓಷನ್ ರಿಟ್ರೀವರ್, ಒಳ್ಳೆ ಸ್ವಿಮ್ಮರ್ಸ್ ಇರ್ತಾರೆ ಅವರು. ಬೇಕಾದ್ರೆ 10 ಕಿಲೋಮೀಟರ್ ಸಮುದ್ರನ ಈಜೋ ಶಕ್ತಿ ಇರುತ್ತೆ. ಕೇಳದೆ ಅಚ್ಚ ಜಾ ಕುಚುಬಿ ನೈ ಇರೋ ಬಚ್ಚೆ. ಎರಡು ಒಳ್ಳೆ ಮೊಂಡೆ ತಾಯಿ ಮಕ್ಕಳಿದ್ದಂಗಿದೆ. ಒಳ್ಳೊಳ್ಳೆ ತಿಯೋ, 8 ತಿಂಗಳು ತಿಯೋ, 8 ಮಹಿನೆ 8 ತಿಂಗಳು ತಿಯೋಗೆ. ಬನ್ನಿ, ಹಂಗೆ ನಮ್ಮ ಅಶ್ವತ್ಥ ದೇವರು ಇವತ್ತು ಒಂದು ಎಲೆ ತಂದುಕೊಟ್ಟಿದ್ದಾರೆ. ಮೇಲಿಂದ ಎಲೆ ಕೊಟ್ಟರು ಅವ್ರ ಹತ್ರ ತಿನ್ನೋ ಅಂತ. ಎಷ್ಟು ಚೆನ್ನಾಗಿದೆ, ತಿನ್ನೋ ಅವ್ರ ಹತ್ರ ಅಂತ ನೋಡಿ. ಎಷ್ಟು ಸುಂದರವಾದ ಎಲೆ, ಆಹಾ, ಅವರೇ ಉದುರಿಸಿದ್ದಾರೆ ಅಂದರೆ ತಿನ್ನೋಣ ಬನ್ನಿ, ಇದರ ಬಗ್ಗೆ ಮಾತಾಡೋಣ. ಔ, ಎಷ್ಟು ಚೆನ್ನಾಗಿದೆ ಎಲೆ, ಬನ್ನಿ. ವಾವ್, ಆಹಾ, ಆ ಮಾಧುರ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಓಹೋ, ಯಾರಪ್ಪ ನಿನ್ನ ಬರೆದದ್ದು ಎಲೆರಾಯ, ಯಾರಪ್ಪ ಈ ಸೌಂದರ್ಯ, ಈ ಆರ್ಟಿಸ್ಟ್ ಯಾರಪ್ಪ ಇದು. ಕೃಷ್ಣ ಇದ್ರ ಮೇಲೆ ಮಲ್ಕೊಂಡಿರುತ್ತೆ ಪ್ರಳಯ ಕಾಲದಲ್ಲಿ ನೋಡಿ. ಊರ್ಧ್ವಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಚಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತು. ಅಕ್ಷರದ ಗೆರೆ ಆರಂಭ ಆಗುವುದಕ್ಕೆ ಮುನ್ನ ಅಶ್ವತ್ಥದ ಎಲೆಯೇ ವೇದವಾಗಿತ್ತು. ಚಂದಾಂಸಿ ಯಸ್ಯ ಪರ್ಣಾನಿ, ವೇದಗಳೇ ಇದರ ಎಲೆಗಳು. ಯಸ್ತಂ ವೇದಸ ವೇದವಿತು, ಆಹಾ, ಇದು ಪ್ರಸಾದವಾಗಿ ಕೊಟ್ಟಿದೆ ಮರನ. ನೀವು ಅಶ್ವತ್ಥ ವೃಕ್ಷದ ಹತ್ರ ಹೋದರೆ ಕೇಳಬೇಕಂತೆ, ನಮ್ಮ ಆರೋಗ್ಯದ ದೆಸೆಯಿಂದ ಔಷಧಿಯ ರಾಜನಾದ ನೀನು ಒಂದು ಎಲೆ ಕೊಡಪ್ಪ ಅಂತ. ಆಕೆನೆ ಉದುರಿಸ್ತಾರೆ ನೋಡಿ ಈ ಎಲೆನ ತಿನ್ನೋಣ. ಇವಾಗ ಹೆಂಗೆ ತಿನ್ನೋದು ಬನ್ನಿ ನೋಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ತೆಗೆಣ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜ ನಮೋನ್ ನಮಃ ಅಂತ ಹೇಳಿ, ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಕಲ ದೇವತೆಗಳಿರ್ತಾರೆ. ಎಲ್ಲ ಐಶ್ವರ್ಯದ ಔಷಧಿ ಇದು. ಇದು ತಿಂದರೆ ಪುರುಷರ ಪುರುಷತ್ವ, ಹೆಣ್ಣಿನ ಗರ್ಭಸತ್ವ ಬೆಳೆಸುತ್ತೆ. ಇದನ್ನು ತಿಂದರೆ ಇದು ನಿರೋಗಿ ಅಷ್ಟೇ ಅಲ್ಲ, ಪೌಷ್ಟಿಕ. ಅದಕ್ಕೆ ಬೇವು ಮತ್ತು ಅಶ್ವತ್ಥವನ್ನು ಒಂದು ಕಡೆ ಹಾಕೋದು. ಒಂದು ನಿರೋಗಿ ಆದರೆ ಇನ್ನೊಂದು ಸುಖಭೋಗಿ ಅಂತ.
ಆ ಬೇವಿನಿಂದ ರೋಗ ದೂರ ಆಗುತ್ತೆ, ಅಶ್ವತ್ಥದಿಂದ ಆರೋಗ್ಯ ಹತ್ತಿರ ಬರುತ್ತೆ ಅಂತ. ನೋಡಿ ಬಾಯಿ ಹಾಕೊಂಡು ಮೃದುವಾಗಿ ಅಗೀತಾ ಇರಿ. ಯಾರಾದರೂ ಗುರುಭ್ಯೋ ನಮ, ಕಾಲ್ ಮುರಿಭ್ಯೋ ನಮ, ನಿನಗೆ ತಲೆ ತಿಂತೀರಾ ಗುರು ಗುರು ಅಂತ. ಏಯ್ ಯಾವನಿವನು ಕರುಣಾಗೆ, ಇವಾಗ ತಾನೆ ಯಾರು ಕದಂಬ ಹೂಗಳ ಫೋಟೋ ಹಾಕಿದ್ದಾರೆ. ಮೊಟ್ಟ ಮೊದಲು ಕದಂಬ ಹೂಗಳ ಬಗ್ಗೆ ಪರಿಚಯ ಮಾಡಿಸಿದ್ದು ನೆನಪಿಲ್ವೇನ ನಿಮಗೆ? ಕರೋನಾ ಓಡಿ ಹೋಗುವಂಥ ಅಮೃತ ಬಳ್ಳಿ ಬಗ್ಗೆ ಹೇಳಿದ್ದು ಮರೆತೋಗಿದೆಯೇನೋ? ಉಸಿರಾಟದ ತೊಂದರೆಗೆ ಹೋಮಿಯೋಪತಿ ಡ್ರಾಪ್ಸ್ ಹೇಳಿದ್ದು ಮರೆತೋಗಿದೆಯೇನೋ? ಯಾವ ಮರ ಸಿಕ್ಕಿದ್ರೆ ಅದನ್ನು ವರ ಕೇಳಿಬಿಟ್ಟು, ಮರ ಅಂದರೆ ಏನು ಗೊತ್ತೆ ನಾವು ವರ ಕೊಡೋದು ಅಂತ. ಅದರ ಒಂದು ಎಲೆ ತಿಂದರೆ ನಿಮ್ಮ ತಾತನ ಗಂಟ ಹೋಗುತ್ತೆ. ನೋಡಿ ಇನ್ನೊಂದು ಎಲೆ ಕೊಡಲಿಲ್ಲ ನಮ್ಮ ಅಶ್ವತ್ಥ. ಆಹಾ ಏನು ರುಚಿ ಇದೆ ಗೊತ್ತಾ? ಓಹ್ ಸ್ವರ್ಗ ನಾಲಿಗೆಗೆ, ದಷ್ಟ ಪುಷ್ಟ ಆಗ್ತೀರಿ. ದಪ್ಪ ಇರೋರು ಸಣ್ಣ ಆಗ್ತಾರೆ, ಸಣ್ಣ ಇರೋರು ದಪ್ಪ ಆಗ್ತಾರೆ ಅಶ್ವತ್ಥ ಎಲೆ ತಿಂದರೆ. ಏನೋ ತಿನ್ನಲ್ಲ, ಬರ್ಗರ್ ಪಿಜ್ಜಾ ತಿನ್ನಿ. ಮನೆ ಮುಂದೆ ಇರೋ ಮರ ಎಲೆಗೆ ದುಡ್ಡು ಕೇಳಲ್ವಲ್ಲ, ದುಡ್ಡು ಕೇಳೋರಿದ್ದೆ ಹೋಗಿ ನೀವು. ವಡಾ ಪಾವ್ 30 ರೂಪಾಯಿ, 13 ರೂಪಾಯಿ ಆದರೆ ಬರ್ಗರ್ 200 ರೂಪಾಯಿ. ತಿನ್ನಿ ತಿನ್ನಿ. ಎಳ್ನೀರು 30 ರೂಪಾಯಿ ಆದರೆ ಕೊಳಚೆ ನೀರು ಕುಡೀರಿ ಕುಡೀರಿ. ಕೋಲ್ಡ್ ಡ್ರಿಂಕ್ಸ್ ಒಂದ್ಸಲ 30 ವರ್ಷದಿಂದೆ 20 ವರ್ಷದಿಂದೆ ಬಾಂಬೆಗೆ ಬಂದು ಹೊಸದ್ರಲ್ಲಿ ಒಬ್ಬರು ನಮ್ಮ ಫ್ಯಾಕ್ಟ್ರಿಗೆ ಬನ್ನಿ ಅಂತ ಕರ್ಕೊಂಡೋದ್ರು. ಕೊಳಚೆ ಪ್ರದೇಶ, ಅದರ ನಡುವೆ ಅವ್ರ ಫ್ಯಾಕ್ಟ್ರಿ, ಮನೆ ಸುತ್ತಲೂ ಕೊಳಕು, ಜಂಪ್ ಮಾಡ್ಕೊಂಡು ಹೋಗ್ಬೇಕು. ಇಟ್ಟಿಗೆಗಳು ಹಾಕಿದ್ರು ಅದ್ರ ಮೇಲೆ ಜಂಪ್ ಮಾಡ್ಕೊಂಡು ಹೋಗ್ಬೇಕು, ಫ್ರೀ ಬಾಡಿಗೆ ಕಡಿಮೆ ಅಂತ. ಒಳಗಡೆ ಆ ಕೆಟ್ಟ ನೀರಲ್ಲಿ ಈ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕಂಪನಿಗಳ ಹೆಸರು ಇದೆ, ಬಾಟ್ಲ್ ತುಂಬುತ್ತಾ ಇದ್ರು. ಅದರ ಫ್ರ್ಯಾಗ್ರೆನ್ಸು ಫ್ಲೇವರ್ ಆಗ್ತಾಯಿದ್ರು. ಏನೋ ಇದೆಲ್ಲ ಅಂದರೆ ಹೊಟ್ಟೆ ಪಾಡು ಸಾರ್ ಅಂದರು, ಹೊಟ್ಟೆ ಉರಿತು. ಹೋಗಲಿ, ಅವ್ರ ಫ್ಯಾಕ್ಟ್ರಿಲಿ ಮಾಡೋದು ಇದಕ್ಕಿಂತ ವರ್ಸ್ಟ್ ಆಗಿರುತ್ತೆ ಬಿಡಿ. ಕುಡ್ಕೊಳ್ಳಿ ನೀವೆಲ್ಲ, ಕುಡಿರೋ ಕುಡಿರೋ, ಎಳ್ನೀರು ಕುಡಿಬೇಡಿ ನೀವು, ಜ್ಯೂಸ್ ಕುಡಿಬೇಡಿ. ನಿಮ್ಗೆ ಯಾಕೆ ಒಳ್ಳೇದಲ್ಲಪ್ಪ, ಜ್ಯೂಸ್ ಕುಡಿದ್ರೆ ಎಳ್ನೀರು ಕುಡಿದ್ರೆ ಪಾಪ ನಿಮಗೆ ನಾಲ್ಗೆ ಕರಡು ಕಟ್ಕೊಂಡೋಗಿದೆ. 100 ಗ್ರಾಮ್ ಸಕ್ಕರೆ ಇರೋದೇ ಬೇಕು ನಿಮಗೆ, ಯಾಕಂದರೆ ಬೇಗ ಬೇಗ ಹೋಗಿ ಶುಗರ್ ಟ್ಯಾಬ್ಲೆಟ್ಸ್ ತಗೋಬೇಕಲ್ಲ. ಮಜಾ ಮಾಡಿ ಮಜಾ ಮಾಡಿ, ಯಾವುದು ಬೇಡ ಅಂದರೆ ಅದು ಕುಡಿಯುವಂತಹ ಕೋತಿ ಗುಣ ಇದೆಯಲ್ಲ ನಿಮ್ಮಲ್ಲಿ, ನಿಮ್ಮ ಪೂರ್ವಜರದು. ಯಾವುದು ಬೇಡವೋ ಅಂದರೆ ಅದು ಕುಡಿತೀರಿ ನೀವು. ಅದಕ್ಕೆ ನಮ್ಮ ರೈತರದು ಬೇಡಪ್ಪ, ಕುಡಿಬೇಡಿ ನೀವು, ಎಳ್ನೀರು ಕುಡಿಬೇಡಿ, ಹಂಗಾದರೂ ಕುಡಿತೀರಿ ನಾನು ನೋಡೋಣ. ಹಲಸಿನ ಹಣ್ಣು ತಿನ್ನಬೇಡಿ, ಆರೆಂಜ್ ತಿನ್ನಬೇಡಿ, ಸೇಬ್ ತಿನ್ನಬೇಡಿ. ರೋಗ ರುಜಿನಗಳಿಂದ ಸುಖದಿಂದ ಬದುಕಿ. ಕತ್ತೆ ಬಾಲ ಡಂಕು, ನಾಯಿ ಬಾಲ ಡಂಕು. ಸಿಂಗ ಮಳೆ ಬರ್ತಾ ಇದೆ. ಅಶ್ವತ್ಥ ವೃಕ್ಷ ಸಹಜೀವನ ಕಲಿಸುವಂಥ ಅಶ್ವತ್ಥ ವೃಕ್ಷ. ಅಶ್ವತ್ಥ ವೃಕ್ಷ ಎಲ್ಲ ಕಾಲಗಳಲ್ಲೂ ಹಣ್ಣು ಕೊಡುತ್ತೆ. ನೋಡಿ ಈ ಈ ಮರ ಅಕ್ಟೋಬರ್ಲಿ ಹಣ್ಣು ಕೊಡ್ತು ಅಂತ ಇಟ್ಕೊಳ್ಳಿ. ಈ ಮರ ಅಕ್ಟೋಬರ್ಲಿ ಹಣ್ಣು ಕೊಡ್ತು ಅಂತ ಇಟ್ಕೊಳ್ಳಿ. ಇದ್ರ ಪಕ್ಕದ ಅಶ್ವತ್ಥ ಮರ ಇದೆಯಲ್ಲ, ಬನ್ನಿ ಆ ನೆರಳಿಗೆ ಹೋಗೋಣ.
ಅದರ ಪಕ್ಕದ ಅಶ್ವತ್ಥ ವೃಕ್ಷ ನವಂಬರ್ಗೆ ಹಣ್ಣು ಕೊಡುತ್ತೆ. ಡಿಸೆಂಬರ್ಗೆ ಅವರೆಲ್ಲ ಕೋಕೋ ಪ್ಲೇಯರ್ಸ್ ಥರ, ನೀನು ಇವಾಗ ಹಣ್ಣು ಕೊಡು, ನಾಳೆ ನಾನು ಕೊಡ್ತೀನಿ, ಇವಾಗ ನಾನು ಹೂ ಬಿಡು. ಅಂಡರ್ಸ್ಟ್ಯಾಂಡಿಂಗ್ ಟ್ರೀಸ್ ಅಂತಾರೆ ಅವರು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಹಜೀವನ ನಡೆಸುತ್ತೆ. ಅಷ್ಟೇ ಅಲ್ಲ, ಹಣ್ಣುಗಳಲ್ಲಿ ಹುಳ ಬಿದ್ದರೆ ನಾವು ಹುಳಕ್ಕೆ ಔಷಧಿ ಹಾಕ್ಬಿಡು ಅಶ್ವತ್ಥ ವೃಕ್ಷಕ್ಕೆ, ವೃಕ್ಷ ಸತ್ತೋಗುತ್ತೆ. ಯಾಕೆ ಹೇಳಿ, ಆ ವೃಕ್ಷನೇ ಬೆಳೆಸ್ಕೊಳ್ತಾ ಇರುತ್ತೆ ಆ ಹುಳನ. ಇದಕ್ಕೆ ಯಾವ ವಿಜ್ಞಾನಿನೂ ಹೇಳಿಲ್ಲ ಇದಕ್ಕೆ ಕೀಟನಾಶಕ ಅಂತ. ಆ್ಯಕ್ಚುಲಿ ಅಶ್ವತ್ಥ ವೃಕ್ಷದ ಹಣ್ಣಿನಲ್ಲಿ ಕೀಟಗಳಿರುತ್ತಪ್ಪ, ಅದನ್ನು ಯಾಕೆ ನಾಶಕ ಹೊಡೆಯೋದಿಲ್ಲ? ಯಾಕಂದರೆ ಆ ಕೀಟ ಸತ್ತೋದ್ರೆ ಅಶ್ವತ್ಥ ಸತ್ತೋಗುತ್ತೆ, ಅಶ್ವತ್ಥ ಸತ್ತೋದ್ರೆ ಆ ಕೀಟ ಸತ್ತೋಗುತ್ತೆ. ಕಣಜಗಳು ಅಂತಾರೆ, ಕಣಜಗಳು ಅಂತಾರೆ. ಅಶ್ವತ್ಥ ಸುಮ್ ಸುಮ್ಮನೆ ಭಗವದ್ಗೀತೆಯಲ್ಲಿ ಅಶ್ವತ್ಥ ಅಂತ ಹೇಳಲಿಲ್ಲ, ವೃಕ್ಷರಾಜೋ ನಮೋ ನಮಃ ಅಂತ. ಅಶ್ವತ್ಥ ಸತತ ನಿಲ್ಲದೆ ಚಲಿಸುವ ವೃಕ್ಷ ಅಂತ. ಅಶ್ವ ಅತ್ತ ಕುದುರೆಯಂತೆ, ಅಶ್ವದಂತೆ ಸತತ ನಿಲ್ಲದೆ ಚಲಿಸುವಂತಹ ಕಿತ್ತಡಿಯ ಅಶ್ವತ್ಥ ವೃಕ್ಷ. ಇವತ್ತು ಅಚಾನಕ್ಕಾಗಿ ಏನು ಲೈವೇ ಏನು ಬರೋದು ಬೇಡ ಅಂದ್ಕೊಂಡಿದ್ವಿ. ಮರ ಎಲೆ ಕೊಡ್ತು, ಎಲೆ ನಿಮಗೆ ಇನ್ನೊಂದು ನೋಡಿ, ಇಲ್ಲಿ ಇಲ್ಲಿ ವೃಕ್ಷನೇ ಇಲ್ಲ, ಇಲ್ಲಿ ಬಂದು ಬಿದ್ದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ. ಇಲ್ಲಂದು ವಾವ್, ಇದಿನ್ನೂ ಚೆನ್ನಾಗಿರುತ್ತೆ, ಯಾರು ತುಳಿದಿಲ್ಲ ಇನ್ನು ನೋಡಿ. ಇದನ್ನು ಸ್ವೀಕಾರ ಮಾಡೋಣ, ದೇವ ಪ್ರಸಾದ ಇದು. ನಡೆದಾಡುವ ದಾರಿಯಲ್ಲಿತ್ತು ನೋಡಿ, ಎಷ್ಟು ಚೆನ್ನಾಗಿ ತುಂಬ ಹೊತ್ತಾಯ್ತು ಉದುರಿ ಅನಿಸುತ್ತೆ. ದೇವ ಇನ್ನೊಂದು ಕೇಳಿದ ತಕ್ಷಣ ಕೊಟ್ಟು ಬಿಟ್ಟಿಯಲ್ಲಪ್ಪ, ಇದನ್ನ ತಿನ್ನೋಣ. ವೃಕ್ಷರಾಜ ನಮೋ ನಮಃ. ಆಹಾ ನೋಡು, ಅದೆಷ್ಟು ಕದೆ ಮುರಿದು ಬಿಟ್ಟರೆ ಅಶ್ವತ್ಥ ವೃಕ್ಷ ಏನೋ ಮಾಡೋದು ಅಭಿಷೇಕ, ಅದೇ ಮುರಿದು ಬಿದ್ದಿದೆ ಪಾಪ. ಬುಡ ನೀವು ಹಿಡಿದಿಟ್ಟಿದ್ರೆ ಅದು ಬೇಜಾರಾಗಿ ಮುರಿದಿರುತ್ತೆ, ಸಾರವಿಲ್ಲದೆ ಸಾರ ಹಾಕಿ ಆ ಬುಡಕ್ಕೆ. ನೋಡಿ ಪ್ರಕೃತಿನ ಹೆಂಗಿದ್ರೆ ಹಂಗೆ, ಮರ ಬಿದ್ದರೆ ಅದಕ್ಕೇನು ಮಾಡೋಕ್ಕಾಗಲ್ಲ, ಪ್ರಕೃತಿ ಅದಷ್ಟು ಕದೆ ತಾನು. ಬೀಳ್ತಾ ಇದೆ, ಹೇಳ್ತಾ ಇದೆ, ಅದಕ್ಕೆ ಇದು ಕಟ್ಕೊಂಡಿದೆ, ಅದಕ್ಕೇನು ಗೆದ್ದಲು ಕಟ್ಕೊಂಡಿದೆ. ಬಿಟ್ಬಿಡಿ, ಯಾವುದೋ ಒಂದು ಆನೆ ಬಂದು ಮರ ಮುರಿತಾ ಇದೆ, ಸುಮ್ಮನೆ ಬಿಟ್ಬಿಡಿ. ಅದು ಆ ಪ್ರಕೃತಿಯ ಒಳಗಿನ ಅನುಸಂಧಾನ, ಅದು ಅವು ಅವಷ್ಟಕವೇ ಮಾಡ್ಕೋತಾ ಇದೆ. ಮನುಷ್ಯನಿಂದ ಹಾನಿ ಆದರೆ ಮಾತ್ರ ಕಾಪಾಡಬೇಕು ನಾವು, ಅಷ್ಟೇ. ಮತ್ತು ನಿಮಗೆಲ್ಲ ಈ ಅರಪ್ಪ ಗಿಡ ನೆಡೋರು ಅನ್ನೋ ಫೀಲಿಂಗ್ ಇದ್ದರೆ ಒಂದು ಟೆಕ್ನಿಕ್ ಹೇಳ್ತೀನಿ. ಗಿಡ ನೆಡೋದಕ್ಕಿಂತ ಕಾಡಲ್ಲಿ ಯಾರಾದರೂ ನೆಟ್ಟಿದ್ದಾರ ಮರನ, ತೆಂಗಿನಕಾಯಿ ಬೀಳುತ್ತೆ ಅಂತ ಇಟ್ಕೊಳ್ಳಿ. ತೆಂಗಿನ ಮರದಿಂದ ಅದು ಹಂಗೆ ಹೊರಳ್ಕೊಂಡು ಹೋಗುತ್ತೆ, ಹೋಗಿ ಕೆಳಗಡೆ ಬೀಳುತ್ತೆ, ಅಡ್ಡಡ್ಡ ಬೀಳುತ್ತೆ. ನಾವು ಉದ್ದುದ್ದ ನೆಡ್ತೀವಿ, ತಪ್ಪಲ್ವಾ? ಅಡ್ಡಡ್ಡನೇ ಬೆಳೆಯೋದದು ತೆಂಗಿನಕಾಯಿ. ಅದೇನು ನೆಲದ ಒಳಗಡೆ ಹೋಗಿ ಬೆಳೀತಾ, ನಾವು ಗುಣಿ ಆಗೋದು ಒಳಗಾಗ್ತೀವಿ. ಯಾವುದೇ ಬೀಜ ಸೂರ್ಯನ ಕಿರಣ ಬೇಕೇ ಬೇಕು, ಗುಣಿ ಆಗಿದು ಹಾಕುವ ಅಗತ್ಯವಿಲ್ಲ, ಆದರೂ ಗುಣಿ ಆಗಿದು ಹಾಕಿದಾಗ ಬೆಳೆಯತ್ತೆ ಪಾಪ. ಹಾಗಾಗಿ ನೀವು ನಿಮ್ಮ ಹತ್ರ ಅಹೋರಾತ್ರ ನಮ್ಮ ಮನವಿ ಇಷ್ಟೇ, ನೀವು ತಿಂದ ಹಣ್ಣುಗಳ ವಾಟೆ ಬೀಜಗಳನ್ನು ನೀವು ಸುಮ್ಮನೆ ಬಯಲಲ್ಲಿ ಚೆಲ್ತಾ ಹೋಗಿ ಅಷ್ಟೇ, ಅವು ಬೆಳ್ಕೊಳತ್ತೆ. ಅದು ಮಳೆಗಾಲಕ್ಕೆ ಮುಂಚೆ ಆದರೆ ತುಂಬ ಚೆನ್ನಾಗಿ ಬೆಳ್ಕೊಳತ್ತೆ. ಯಾವ ಹಣ್ಣು ಯಾವ ಸೀಸನಲ್ಲಿ ಸಿಗುತ್ತೋ ಆ ಸೀಸನಲ್ಲೇ ಚೆಲ್ಲಬೇಕು, ನೀವು ತಿಂದ ತಕ್ಷಣ ಚೆಲ್ಲಿ ಅಷ್ಟೇ, ಅದು ಅದರ ಕರ್ತವ್ಯ ಅದು ಬರೋದು. 100 ಬೀಜದಲ್ಲಿ 1000 ಬೀಜದಲ್ಲಿ ಒಂದು ಮರ ಬಂದರೂ ಪರವಾಗಿಲ್ಲ, ಹೊಗಳೋದು ಬಿಟ್ಬಿಡ್ರಿ, ಪ್ರಾಣ ಹಿಂಡಬೇಡಿ, ಕಾಲು ಹಿಡಿತೀನಿ, ಹೊಗಳಬೇಡಿ. ಓಯ್
ನಿಷ್ಪಕ್ಷ ಅಹೋರಾತ್ರ, ಯಾವ ಪಕ್ಷನೂ ಇಲ್ಲ ಅಹೋರಾತ್ರನಿಗೆ. ಈ ಸರಿ ಎಲ್ಲರೂ ಇಂಡಿಪೆಂಡೆಂಟ್ ಪಕ್ಷೇತರ ಅಭ್ಯರ್ಥಿಗೆ ನಿಂತ್ಕೊಳ್ಳಿ, ಯಾರ ಹತ್ರ ಹೋಗಿ ಬಿ ಫಾರ್ಮ್ ಭಿಕ್ಷೆ ಕೇಳಬೇಡಿ. ಯಾವ ಪಕ್ಷ ಬೇಡ ನಮಗೆ, ಎಲ್ಲರೂ ಮಾಡಿದ್ದು ಅಷ್ಟರಲ್ಲೇ ಇದೆ. ಯಾರು ವೇದಿಕೆನೂ ಬೇಡ, ಇನ್ನೊಬ್ಬರ ಹಂಗಲ್ಲಿ ಹೋಗ್ಬಿಟ್ಟು ಬಿ ಫಾರ್ಮ್ ಕೊಡಿ ಅಂತ ಕೇಳ್ಕೊಳ್ಳೋ ಸ್ಥಿತಿ ಬೇಡ. ಡೈರೆಕ್ಟಾಗಿ ಎಲೆಕ್ಷನ್ ಕಮಿಷನ್ ಹತ್ರ ಹೋಗ್ಬಿಟ್ಟು ಆ ಏರಿಯಾದ ಆಫೀಸ್ಗೆ ಹೋಗ್ಬಿಟ್ಟು ನಾನು ನಿಂತ್ಕೋಬೇಕು ಅಂತಿದ್ದೀನಿ, ನೀವು ಏನು ಸಿಂಬಲ್ ಕೊಟ್ಟರು ಅದನ್ನೇ ನಾನು ಸ್ವೀಕರಿಸ್ತೀನಿ ಅಂತ ನಿಂತ್ಕೊಳ್ಳಿ. ನಿಮ್ಮ ಒಳ್ಳೆತನಕ್ಕೆ ಎಷ್ಟು ಓಟ್ ಸಿಗುತ್ತೋ ನೋಡೋಣ, ಗೆಲ್ಲೋದು ಒಂದು ಸೈಡ್ಗಿರಲಿ. ನಿಮ್ಮನ್ನು ನೀವು ಕನ್ನಡಿ ಮುಂದೆ ನಿಲ್ಲಿಸ್ಕೊಳ್ಳೋಂಥ ಸೌಭಾಗ್ಯ ಅದು. ಎಮ್ ಎಲ್ ಎಗೆ ಎಷ್ಟು, 15,000 ಅಥವಾ 5,000 ಏನೋ ಡಿಪಾಸಿಟ್ ಹೋದರೂ ಪರವಾಗಿಲ್ಲ, ನಿಮ್ಮ ಮನೆಯವ್ರು ಓಟಾದರೂ ನಿಮಗೆ ಸಿಗುತ್ತಾ ನೋಡಿ. ನಾವು ಪರಿವರ್ತನೆ ಆಗಬೇಕು. 100,000 ಜನ ನಿಂತರೂ ಪರವಾಗಿಲ್ಲ, 100,000 ಜನ, 1,000 ಜನ ಬ್ಯಾಲೆಟ್ ಪೇಪರ್, 50,000 ಜನ ಇದ್ರೂ ಪರವಾಗಿಲ್ಲ, ನಿಂತ್ಕೊಳ್ಳಿ. ಇನ್ನು ನಾವು ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ, 3ನೇ ಸ್ವಾತಂತ್ರ್ಯ ಸಂಗ್ರಾಮ ಮಾಡೋಣ. ಯಾರು ಹಂಗೂ ಬೇಡ, ಯಾರು ನಮ್ಮನ್ನೇನು ಆಯ್ಕೆ ಮಾಡೋದು ಬೇಡ. ನಿಮ್ಮನ್ನು ನೀವೇ ಆಯ್ಕೆ ಮಾಡ್ಕೊಳ್ಳೋ ಅಂಥದ್ದು ಬ್ಯಾಲೆಟ್ ಪೇಪರಲ್ಲಿ ಆಪರ್ಚುನಿಟಿ ಇದೆ. ಏಯ್ ಸೋಲೋಕೆ ನಿಂತಿದ್ದೀನಿ ಅಂತ ಹೇಳ್ಕೊಳ್ಳಿ, ನನ್ನ ವ್ಯಕ್ತಿತ್ವದ ಪರಿಚಯ ಆಗೋಗ್ಲಿ ಅಂತ ಹೇಳಿ. ನಿಮ್ಮ ಮನೆಯವರು ನಿಮ್ಮ ಫ್ರೆಂಡ್ಸ್ ಮಾತ್ರ ಓಟ್ ಹಾಕಿದ್ರೆ ಸಾಕು, ಅಟ್ಲೀಸ್ಟ್ ಇಷ್ಟು ಜನ ನನ್ನ ಜೊತೆ ಇದ್ದಾರೆ ಅನ್ನೋದು ಒಂದು ಟ್ರಾನ್ಸ್ಪರೆಂಟ್ ಮೆಡಿಕಲ್ ರಿಪೋರ್ಟ್ ಥರ ಸಿಗಲಿ ನಿಮಗೆ. ಮೆಡಿಕಲ್ ರಿಪೋರ್ಟ್ ಹೆಂಗೆ ಸಿಗುತ್ತೆ, ಈ ನಿಮ್ಮ ಬ್ಲಡ್ ಹೆಂಗಿದೆ, ಡಬ್ಲ್ಯೂ ಸಿ ಕೌಂಟ್ ಹೆಂಗಿದೆ, ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ಸ್ ಎಷ್ಟಿದೆ ಗೊತ್ತಾಗ್ಬಿಡಲಿ, ಜನಕ್ಕೆ ಬುದ್ಧಿ ಬಂದಿದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗಲಿ. ಎಲ್ಲ ಪಕ್ಷಗಳು ಇಲ್ಲಿ ಬಂದು ಮಾಡಿದ್ದು ಅಷ್ಟರಲ್ಲೇ ಇದೆ. ನಿಮಗೊಂದು ವಿಚಾರ ಹೇಳಬೇಕು ಅನ್ನಿಸ್ತು, ಬೆಳಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಅಶ್ವತ್ಥ ವೃಕ್ಷದ ಕೆಳಗೆ ಹೋಗೋಣ ನೋಡಿ, ಅಲ್ಲಿ ಫ್ರೆಶ್ ಎಲ್ಲ ತಿಂದೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ಹಳೆ ಆಗಿತ್ತು, ತಿಂದರೆ ಸ್ವಲ್ಪ ಆ ರುಚಿ ಇಲ್ಲ. ಫ್ರೆಶ್ ಆವಾಗ ತಾನೇ ಬಿದ್ದ ತಕ್ಷಣ ಫಸ್ಟ್ ತಿಂದಿದ್ದು. ಕತೆ ಹೇಳ್ತೀನಿ ಬನ್ನಿ. ನಮ್ಮ ದೇಶದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರ ಹತ್ರ ದೀನದಯಾಳ್ ಉಪಾಧ್ಯಾಯ ಅಂತ ಒಬ್ಬರಿದ್ದರು ಸ್ನೇಹಿತರು. ಆ ದೀನದಯಾಳ್ ಉಪಾಧ್ಯಾಯ ಹೆಸರಿಗೆ ತಕ್ಕಟ್ಟಾಗಿ ದೀನದಯಾಳ್ ಉಪಾಧ್ಯಾಯ ಆದರು. ದೀನರಿಗೆ ದಯಾಳು ಆಗಿದ್ದವರು, ತುಂಬ ಶ್ರೇಷ್ಠವಾದ ವ್ಯಕ್ತಿತ್ವ. ಅಪೋಸಿಟ್ ಪಾರ್ಟಿಯವರು ಕೂಡ ಇಷ್ಟಪಡ್ತಿದ್ರು. ಎಲೆಕ್ಷನ್ಗೆ 3 ಓಟು ಸಿಗದೇ ಇರುವಂತಹ ಸಂದರ್ಭ, ಜನಸಂಘ ಮತ್ತೆ ಅದು ಬಿ ಜೆ ಪಿ ಆಯಿತು. ಆ ದೀನ್ ದಯಾಳ್ ಉಪಾಧ್ಯಾಯರ ಪಾಪ್ಯುಲಾರಿಟಿ ನೋಡಿ ಅವರ ಹತ್ಯೆ ಆಯಿತು. ಹತ್ಯೆ ಆದಾಗ ಅವರು ಸೈಕಲ್ಲುಗಳಲ್ಲಿ ನಡೆದು ಊರೂರು ಓಡಾಡ್ತಿದ್ರು, ಹಣ ಬಳಸ್ತಾ ಇರಲಿಲ್ಲ. ಟ್ರೈನಲ್ಲಿ 3rd ಕ್ಲಾಸಲ್ಲಿ ಹೋಗಬೇಕಾದ್ರೆ ಅವರ ಹತ್ಯೆ ಆಯಿತು. ಪೂರಾ ಬೋಗಿ ರಕ್ತಸಿಕ್ತವಾಯಿತು. ರಕ್ತಸಿಕ್ತ ಪೂರಾ ಬೋಗಿಯೆಲ್ಲ ಕೆಂಪಗಾಗೋಗಿತ್ತು. ಅಂತ ರಕ್ತ ತರ್ಪಣದಲ್ಲಿ ಮಾಡಿರೋ ಪಾರ್ಟಿ ಇವತ್ತು ಭ್ರಷ್ಟ ತರ್ಪಣ ಆಗಿದೆ ಅಂದರೆ ನಾಚಿಕೆಗೇಡೋ. ನಿಮ್ಮ ನಿಮ್ಮ ಎದೆ ಮೇಲೆ, ನಿಮ್ಮ ನಿಮ್ಮ ಮನೆದೇವರ ಮುಂದೆ, ಬಿ ಜೆ ಪಿ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಇರೋರು ನಿಮ್ಮ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಆತ್ಮಸಾಕ್ಷಿಯಿಂದ ಹೇಳಿ ನೀವು ಭ್ರಷ್ಟರಲ್ಲ ಅಂತ. ಆ ಮಹಾಪುರುಷನ ರಕ್ತ ತರ್ಪಣದಲ್ಲಿ ತಮಾಷೆ ಅನ್ಕೊಂಡಿದ್ದೀರಾ, ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ ನಿಮಗೆ? ಪ್ರಕೃತಿಯ ಭಾಷೆ ಗೊತ್ತಿಲ್ಲ ನಿಮಗೆ. ದೇಶದ ಏಳಿಗೆಗೋಸ್ಕರ ಆರಂಭವಾದಂತಹ ಪಕ್ಷ ಅದು, ಹೊಲಸು ಮಾಡಿಟ್ಟಿದ್ದೀರಾ ನೀವು? ಹೇಳ್ಬಿಡಿ, ಒಪ್ಕೋತೀನಿ ನಾನು, ಹೇಳ್ಬಿಡಿ. ನಿಮ್ಮ ಮುಂದೆ ನೀವು, ನಾವು ಭ್ರಷ್ಟರಲ್ಲ,
ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿಬಿಡಿ ನೋಡೋಣ. ಏ ನೈ ನೈ ಬಿಟ್ಟ ನೈ ಬಿಟ್ಟ ಪ್ಲೀಸ್ ಹೇಳಿಬಿಡಿ. ಆ ವ್ಯಕ್ತಿಯ ರಕ್ತದ ಹನಿ ಹನಿಗೂ ಗೌರವ ಬೇಡ. ಅವರ ರಕ್ತಕ್ಕೆ ಗೌರವ ಬೇಡ. ಆ ತ್ಯಾಗಕ್ಕೆ ಮರ್ಯಾದೆ ಬೇಡ. ನಾವು ಭ್ರಷ್ಟಾಚಾರ ಮಾಡ್ತಿಲ್ಲ, ನಾವು ಒಳ್ಳೆಯವರು ಅಂತ ಹೇಳ್ಬಿಡ್ರ. ನಿಮ್ಮನ್ನು ನಾನು ಭ್ರಷ್ಟ ಅಂತಿಲ್ಲ. ನೀವಾಗಿ ನೀವೇ ಹೇಳಿ, ನಿಮ್ಮ ಮನೆ ದೇವರ ಮುಂದೆ ವಿಡಿಯೋ ಮಾಡಿ, ಎದೆ ಮೇಲೆ ಕೈ ಇಟ್ಕೊಂಡು ಒಬ್ಬೊಬ್ಬ ಮಂತ್ರಿನೂ ನಾನು ಭ್ರಷ್ಟನಲ್ಲ ಅಂತ ಹೇಳ್ಬಿಡಿ. ಅಷ್ಟೇ ಸಾಕು ನಮಗೆ, ಇನ್ನು ನಿಮ್ಮನ್ನು ಯಾವುದೇ ಪರೀಕ್ಷೆಗೊಳಪಡಿಸೋದಿಲ್ಲ. ಇಲ್ಲ ಅಂದರೆ ಆ ಮಹಾಪುರುಷನ ಆ ಪರಮ ರಕ್ತ ಬಿಡತ್ತೇನ್ರೋ ನಿಮ್ಮನ್ನು. ಏನ್ ನಡೀತಾ ಇದೆ? ಈ ಜಗ ಇವಾಗ ಇರೋ ಪರಿಸ್ಥಿತಿಲಿ ನಮ್ಮ ದೇಶನ ಕಾಪಾಡೋದು ಅಂದರೆ ನಿಮ್ಮ ನಿಮ್ಮಲ್ಲಿ ನಿಮ್ಮ ಮಾಸ್ಟರ್ಸ್ ಇರ್ತಾರೆ, ಸ್ಕೂಲ್ ಮಾಸ್ಟರ್ಸು. ನೀವೆಲ್ಲ ದೊಡ್ಡ ದೊಡ್ಡವ್ರು ಆಗಿಬಿಟ್ಟಿರ್ತೀರಿ. ನಿಮ್ಮ ಸ್ಕೂಲ್ ಮಾಸ್ಟರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಪ್ರಾಮಾಣಿಕ ವ್ಯಕ್ತಿ ಅಂತ ಇಟ್ಕೊಳ್ಳಿ. ಅವ್ರ ಹತ್ರ ಹಣ ಇರೋದಿಲ್ಲ. ನೀವೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಒಂದಾಗಿ ಈ ಸಾರಿ ಇಂಡಿಪೆಂಡೆಂಟಾಗಿ ನಮ್ಮ ಮಾಸ್ಟರ್ನ ನಿಲ್ಲಿಸ್ತೀವಿ ಎಲೆಕ್ಷನ್ಗೆ ಅಂತ ಇಂಡಿಪೆಂಡೆಂಟಾಗಿ ನಿಲ್ಲಿಸಿ. ಅಷ್ಟೇ, ಇಂಡಿಪೆಂಡೆಂಟಾಗಿ ನಿಲ್ಲಿಸಿ, ಅವ್ರನ್ನೇ ಗೆಲ್ಲಿಸಿ. ಯಾವ ಪಕ್ಷ ಬೇಡ. ಅವನಂತೂ ಅವನು ನಿಜವಾಗ್ಲೂ ಅವನು ಚೆಸ್ ಚೀಟರ್ ಚಟನಟ. ಕಿಚ್ಚ ಸುದೀಪನಿಗೆ ಮಾನ ಮರ್ಯಾದೆ ಇಲ್ಲ. ಮತ್ತೆ ಅದೇ ಸಂತೋಷ್ ರೆಡ್ಡಿಗೆ ಹೇಳಿದಾನ ಇಲ್ವ ಅಸಹ್ಯವಾಗಿ ಬಂದರೆ ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ ರೌಡಿ ಕಿಚ್ಚ ಸುದೀಪ. ಹೇಯ್, ನಂಬರ್ ಕೂಡ ಕೊಟ್ಟನಲ್ಲೋ, ನಿನ್ನ ನಿನ್ನ ಅಭಿಮಾನಿಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಯೋಗ್ಯತೆ ಇಲ್ಲದ ಮೇಲೆ ಯಾವ ಸೀಮೆನೋ ನೀನು, ಯಾವ ಸೀಮೆ ನಟ ನೀನು? ನಿನ್ನ ಜವಾಬ್ದಾರಿ ಅದು. ನೋಡು, ನಾಯಿ ಕೂಡ ಬಗ್ಗುತ್ತೆ ನಿನ್ನ ಹೆಸರತ್ತದೆ, ನಾಯಿ ಕೂಡ. ಅಷ್ಟು ಬೇಸರವಾಗ್ಬಿಟ್ಟಿದೆ. ಇನ್ನಷ್ಟು ಮಾಡ್ತೀರಾ? ಮಕ್ಕಳ ಬಗ್ಗೆ ಮಾತಾಡೋ ನಾಚಿಕೆ ಗೆಟ್ಟವ್ರ, ನಿನಗೆ ಮಗಳಿಲ್ಲ? ಆ ಮಗಳ ರಕ್ಷೆಗೆ ನಾವಿದ್ದೀವಿ. ನಿನ್ನಂತ ಅಯೋಗ್ಯನು ತಂದು ನಿನ್ನ ಯಾವ ನ್ಯೂಸ್ ಅವನು ಕೇಳಲಿಲ್ಲ ನಿನ್ನ? ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ನೀವು ಅಭಿಮಾನಿಗಳನ್ನ ಇಟ್ಕೊಂಡು? ಭಯಭಕ್ತಿ ಇಲ್ಲದೆ ರೌಡಿಗಳನ್ನ ಬಿಟ್ಟಿದ್ದೀರ ಸ್ಟ್ರೀಟ್ಗೆ. ನೀವು ನಿನ್ನ ಪೋಸ್ಟರ್ಸ್ ಹಾಕ್ಕೊಂಡು ಫೇಸ್ಬುಕ್ ಪೇಜ್ಗಳು ದಾಖಲೆಗಳಿದೆ ನಿಮ್ಮ ಹತ್ರ. ನಿನ್ನ ಜವಾಬ್ದಾರಿ ಅಲ್ಲ ಅದಕ್ಕೆ? ಸಾಕಿರೋ ನಾಯಿನ ಬಿಟ್ಟರೆ ಜನ ಏನ್ರಿ ಕಂಟ್ರೋಲ್ ಮಾಡೋಕ್ಕೆ ರೋಗ ನಿಮಗೆ ಅನ್ನೋದಿಲ್ಲ? ನಿನ್ನ ಹೆಸರು ಹಾಕ್ಕೊಂಡು ಫೋಟೋ ಹಾಕ್ಕೊಂಡಿರೋ ನಾಯಿಗಳನ್ನ ನೀನು ಕಂಟ್ರೋಲ್ ಮಾಡೋಕ್ಕಾಗಲ್ಲ? ಮತ್ತೆ ಯಾಕೋ ಸಾಕಿದೆ ನಾಯಿಗಳನ್ನ? ಇವನನ್ನ ಹೆಣ್ಮಕ್ಳನ್ನ ಬೈದ್ರೆ ಸುಮ್ಮನಿರ್ತಾನೆ ಅಹೋರಾತ್ರ ಅಂತ ಒಂದೂವರೆ ವರ್ಷದಿಂದ ಇದೇನ ಕಲ್ತಿರೋದು ನೀನು? ಜೂಜಾಕೋ ಆಡಿಸಿದೆ ಅಂದ್ರೆ ಮೋದಿ ಯಾಕೆ ಬಿಟ್ಟಿದ್ದು ಅಂತೀಯ? ಚೆಸ್ ಅಲ್ಲಿ ಯಾಕೋ ಚೀಟ್ ಮಾಡಿದ್ದು, ಮೋದಿ ಬಿಟ್ಟನೆ ನಾನು ನಿನ್ನ ಚೆಸ್ ಅಲ್ಲಿ ಚೀಟ್ ಮಾಡು ಅಂತ ಹೇಳಿದ್ನೆ ನಾ? ಆ ಒಬ್ಬ ಹುಡುಗ ಚೆಸ್ ಅಲ್ಲಿ ಚೀಟ್ ಮಾಡಿದೀನಿ ತಪ್ಪಾಯ್ತು ಅಂತ ಒಪ್ಕೊಂಡ ಅವನು ಮರ್ಯಾದಸ್ಥ. ಆತ ಮನುಷ್ಯ ನಿನ್ನ ತಪ್ಪಾಯ್ತು ಅಂತ ಕೇಳಕ್ ಮೊದ್ಲೆ ಕ್ಷಮಿಸ್ಬಿಟ್ಟ, ಆತನು ಮರ್ಯಾದಸ್ಥ. ನೀನು ಇನ್ನೂ ಹಾಕಿಸ್ಕೊತಾ ಇದೀಯ ಅಭಿಮಾನಿಗಳು ಅವ್ರಿವ್ರ ಕೈಲೆ. ನಾನು ಹೆಂಗೆ ಗೆದ್ದೆ, ಯಾವ ಲೆವೆಲಲ್ಲಿ ವಿಶ್ವ ಚಾಂಪಿಯನ್ ಅನ್ನ ಆ ರೀತಿ ಗೆಲ್ಲೋದು ಅಂದರೆ ಅವಮಾನ ಮಾಡೋದು ಗೊತ್ತಾ? ಯಾರನ್ನಾದ್ರೂ ಕೇಳೋ, 5 times ವರ್ಲ್ಡ್ ಚಾಂಪಿಯನ್ನ ನೀನು ಇನ್ನೊಬ್ಬ ವರ್ಲ್ಡ್ ಚಾಂಪಿಯನ್ ಥರ ಆಡಿ ಕಡೆಗೂ ಪ್ರಕೃತಿ ನೋಡೋ ಸೋಲಿಸ್ಬಿಡ್ತು. ತರಲೆ ನಮ್ಗೆ ಇನ್ನೇನು ಕೆಲಸ ಇಲ್ವಾ? ಮಕ್ಕಳ ತಂಟೆಗೆ ಬಂದರೆ ಸುಮ್ಮನೆ ಇರೋಕೆ ಏನು ಅನ್ಕೊಂಡಿದ್ಯಾ? ನಾನು ಹೇಡಿ ಅನ್ಕೊಂಡಿದ್ಯಾ?
ಮಗು ಕನ್ನಡದ ಅಹೋರಾತ್ರನ ವಿಡಿಯೋನ ನಿಮಿಷ ಮತ್ತೆ ಮಳೆ ಬರ್ತಾ ಇದೆ ಕನ್ನಡದ ಅಹೋರಾತ್ರನ ವಿಡಿಯೋನ ಇಂಗ್ಲಿಷ್ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಕ್ಕೆ ನಿನ್ನ ಅಭಿಮಾನಿಗಳು ಏ ಕಿಚ್ಚ ಸುದೀಪ ನಿನ್ನ ಅಭಿಮಾನಿಗಳು ವಿಕೃತ ಭಾಷೆ ಅಸಭ್ಯ ಭಾಷೆ ಅಕನ್ನಡ ಭಾಷೆಯಲ್ಲಿ ಬೈತಾರಲ್ಲ ನಿಮ್ ಮನೆ ಹೆಣ್ಮಕ್ಳು ಸಹಿಸೋದಿಲ್ಲ ಅಂತ ಭಾಷೆಯಲ್ಲಿ ಬೈತಾರಲ್ಲ ಅವನ ಯಾವನೋ ಕನ್ನಡ ಪರ ಹೋರಾಟಗಾರನಂತೆ ಚೋರ್ ಕೋತ್ವಾಲ್ಕೋ ಮಾರ ಅನ್ನೋ ಥರ ನಿಂದೆ ತಪ್ಪ ಅವ್ರ ಹತ್ರ ಅಂತ ಮಾತಾಡಕ್ಕೆ ಫೋನ್ ಮಾಡಿದ್ದಾನೆ ಅವನು ಎಷ್ಟು ಗೌರವ ಇಟ್ಕೊಂಡಿದ್ನೋ ರಾಜಣ್ಣ ರೌಡಿಸಮ್ ಮಾಡ್ತಿರೇನೋ ನಾಲ್ಕು ಜನ ಹಿಂದೆ ಫಾಲೋ ಮಾಡಿದ ತಕ್ಷಣ ನೀವು ಇವಾಗ ನೀನೇನು ಮಾಡಿದ್ಯಾ ಪರಭಾಷೆ ಚಿತ್ರಗಳಲ್ಲಿ ನೀನು ಮಾಡಿದ್ದು ನನ್ನ ಮಗಳು ಮಾಡಿದ್ದು ಏನೋ ಡಿಫ್ರೆನ್ಸು ನನ್ನ ಮಗಳು ಕನ್ನಡವನ್ನು ಪರಭಾಷೆಯವರು ಗೌರವಿಸುವಂಗೆ ಮಾಡ್ತಾ ಇದ್ದಾಳೆ ನೀನು ಹೋಗ್ಬಿಟ್ಟು ಪರಭಾಷೆಯವರು ಕಾಲ್ ಕಾಲಲ್ಲಿ ಓದಿಯೋ ಹಂಗೆ ಮಾಡಿಕೊಂಡು ಕನ್ನಡದಲ್ಲಿ ಮತ್ತೆ ಬಂದು ಓದಿಸ್ಕೋತಾ ಇದೀಯಾ ಹೇಯ್ ನನ್ನ ಹತ್ರ ಇಟ್ಕೋಬೇಡ ನೀನು ಒಬ್ಬಂಟಿ ಹೋರಾಟ ಅವ್ರ ಹತ್ರದಿಂದ ಯಾರೂ ಇಲ್ಲ ಇವನಿಗೆ ಅಭಿಮಾನಿಯೂ ಇಲ್ಲ ಅಭಿಮಾನಿ ಸಂಘಗಳು ಇಲ್ಲ ಮುಗೀತು ಅಂದ್ರೆ ಬಾಲಗಳನ್ನ ಬಿಡ್ತಾ ಇದೀಯಾ ನಿನಗೆ ನಂಬರ್ ಕೊಟ್ಟಿಲ್ಲ ಸಂತೋಷ್ ರೆಡ್ಡಿದು ನಿನ್ ಬರ್ತ್ಡೇ ಪಾರ್ಟಿಗೆ ಕರ್ಸ್ಕೊಂಡಿಲ್ಲ ಅವನ್ನ ಅವ್ನು ಒದ್ದು ಬುದ್ಧಿ ಹೇಳಕ್ಕಾಗಲ್ಲ ನಿನಗೆ ನಿನ್ನ ಮಾನ ಹರಾಜು ಮಾಡ್ತಾ ಇರೋದು ಈ ರೀತಿ ಕೆಟ್ಟ ರೀತಿಯಲ್ಲಿ ಸುಪಾರಿ ಕೊಟ್ಟಿರೋದು ಅವನೇ ಅವರೇ ರೀ ಅವರೇ ಅವರೇ ಎಲ್ಲ ನಿನ್ನ ಅಭಿಮಾನಿಗಳೇ ನಿನ್ನ ಷಂಡ ಚೂಡನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಸುಪಾರಿ ಕೊಟ್ಟಿರೋದು ನಿನ್ನ ಅಭಿಮಾನಿಗಳೇ ಭಾರತ ದೇಶದ ಒಬ್ಬೊಬ್ಬನು ಸಿಡಿಲ ಗುಂಡು ಸಿಡಿಗುಂಡು ಅಂತ ಹೇಳ್ತಾನೆ ಚರ್ಚಿಲ್ ಇಬ್ಬರು ಸೇರಿದ್ರೆ ಜಗಳ ಆಗುತ್ತೆ ಮೂರು ಸೇರಿದ್ರೆ ಪಾರ್ಟಿ ಫುಲ್ಲು ಯುದ್ಧ ಆಗೋಗುತ್ತೆ ನಾಲ್ಕು ಜನ ಬರೀ ಹೆಣ ಬಿದ್ದರೆ ಸೇರ್ತಾರಷ್ಟೇ ನಮ್ಮ ಯುರೋಪಿಯನ್ ಪ್ರತಿಯೊಬ್ಬನು ಫೂಲು ಇಬ್ಬರು ಸೇರಿದ್ರೆ ಕ್ಲಬ್ ಕಟ್ತಾರೆ ಮೂರು ಜನ ಸೇರಿದ್ರೆ ಇನ್ನೊಂದು ರಾಷ್ಟ್ರನ ಗೆಲ್ತಾರೆ ನಾಲ್ಕು ಜನ ಸೇರಿದ್ರೆ ಪ್ರಪಂಚ ಎಲ್ಲ ನಮ್ದಾಗತ್ತೆ ಅಂತ ಹೇಳ್ದ ಅವನು ನಾಚಿಕೆ ಆಗಲ್ಲ ಅವನು ಪದನ ನಿಜ ಮಾಡ್ತಾ ಇದ್ದೀರಾ ನೀವು ವಾದ ಮಾಡ್ತೀರಾ ಜೂಜು ತಪ್ಪು ಅಂದ್ರೆ ಯಾರು ಮಾಡಿದ್ರು ತಪ್ಪದು ಆರ್ಗ್ಯೂ ಮಾಡ್ತಾ ಇದ್ದೀರಾ ನೀವು ಸಾವಿರಾರು ಮೆಸೇಜಸ್ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಬುದ್ಧಿವಂತರು ಜ್ಞಾನಿಗಳು ದೇಶಭಕ್ತರು ಸೈಲೆಂಟ್ ಆಗಿ ಕೂತಿರೋದು ಕಂಡ್ರು ಮಾನಕ್ಕೆ ಅಂಜುವುದು ಒಂದೇ ದುಷ್ಟರ ಅಧೀನವಾಗಿ ಬದುಕೋದು ಒಂದೇ ಭೀಮ ಹೇಳ್ತಾನೆ ಈ ಮಾತು ಇಂಥ ದುಷ್ಟರಿಗೆ ಭಯ ಬೀಳೋದು ಒಂದೇ ನೀವು ಮಾನಕ್ಕೆ ಅಂಜಿಕೊಂಡು ಅಯ್ಯೋ ಅವನು ಬಂದು ನಮ್ಮನೆ ಹೆಣ್ಮಕ್ಳು ನಿಮ್ಮನೆ ಹೆಣ್ಮಕ್ಳು ಅಲ್ವೇನೋ ಕರ್ನಾಟಕದ ಹೆಣ್ಮಕ್ಳು ಕರ್ನಾಟಕದ ಹೆಣ್ಣುಮಗು ಯಾರಾದ್ರೇನೋ ನಮ್ಮನೆ ಹೆಣ್ಣುಮಗು ಅಲ್ವೇನಾ ಕರ್ನಾಟಕದ ಹೆಣ್ಣುಮಗು ಯಾರಾದ್ರೇನೋ ನನ್ನನ್ನು ಬೈದಿರೋರ್ದಾದ್ರೇನೋ ಅವ್ರದ್ದು ನನ್ನ ಮಗು ಅಲ್ವೇನಾದು ಕಿಚ್ಚ ಸುದೀಪನ ಮಗು ನಾನು ಗೌರವ ಕೊಡುವಂಥ ಹೆಣ್ಮಗು ಅಲ್ವೇನಾದು ಅವನಿಗಂತೂ ಮಾನ ಮರ್ಯಾದೆ ಇಲ್ಲ ಹೋಗ್ಲಿ ಅವನು ಬೈದಿದ್ದಾನೆ ನನ್ನ ಶಿಷ್ಯ ಹಣೆ ಮೇಲೆ ಚಪ್ಪಲಿ ಇಟ್ಟಿದ್ದಾನೆ ಅಂದರೆ ಇವನು ಬುದ್ಧಿ ಕತ್ತೆ ಕಾಯ್ತಾ ಇತ್ತಾ ಏಯ್ ಯಾವನವನು ಹಂಗೆ ಮಾಡಬಾರ್ದು ಅಂತ ಹೇಳೋಕ್ಕೆ ಕತ್ತೆ ಕಾಯ್ತಾ ಇತ್ತಾ ನಾಚಿಕೆಗೆಟ್ಟವನೇ ನಿಂದಿನ್ನೂ ಕತೆಗಳಿದೆ ಒಂದೊಂದು ಹೇಳ್ತೀನಿ ಇನ್ನೂ ಆಚೆ ಆಗುತ್ತೆ ಪ್ರಕೃತಿ ಕೂಡ ನನಗೆ ಸಹಾಯ ಮಾಡ್ತಾ ಇದೆ ಬಯಲಾಗ್ತಾ ಇದೆ ಅಲ್ಲಿ ನೋಡು ಅವನೊಬ್ಬ ದೇವ್ರನ್ನ ಆಡ್ಕೊಂಡ ಪರಿಣಾಮ ಗೊತ್ತಾಯ್ತಲ್ಲ ದೇವ್ರನ್ನ ಕೂಡ ಬಿಡಲ್ವಲ್ರು ನೀವು ಒಂದೇ ಒಂದು ನಿಮಿಷ ಇರಿ ಗೆಳೆಯರೆ ನಮ್ಮ ಬೆಂಗಳೂರು ಪಕ್ಕದ ಸಿಂಗನಾಯಕನ ಹಳ್ಳಿಯಲ್ಲಿ ಒಂದು ಕೆರೆ ಇದೆ ಆ ಕೆರೆ ಒಳಗಡೆ ನೂರಾರು ಸಾವಿರದ ಚಿಲ್ಲರೆ ಗಿಡಗಳಿದೆ ಮರಗಳು ಹೊಂಗೆ ಮರ ಇದೆ ಬೇವಿನ ಮರ ಇದೆ ಎಲ್ಲ ಮರಗಳಿದೆ ಇವಾಗ ಕಾಮಗಾರಿಯ ದೆಸೆಯಿಂದ ಆ ಕೆರೆನ ಹೂಳೆತ್ತುವ ದೆಸೆಯಿಂದ ಅಷ್ಟು ಸಾವಿರದ ಚಿಲ್ಲರೆ ಮರಗಳನ್ನು
ನೆಲಸಮ ಮಾಡಕ್ಕೆ ಹೊರಟಿದ್ದಾರೆ. ಅದಕ್ಕೆ ಯಾವ ಜನ ಪೇಪರ್ ಯಾವುದೆಲ್ಲ ಪೇಪರ್ ಅನೌನ್ಸ್ಮೆಂಟ್ ಕೊಟ್ಬಿಟ್ಟು ಲಾಸ್ಟ್ ಡೇಟು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಇನ್ನೇನು ಅದು ಬುಡಕ್ಕೆ ಕೊಡಲಿ ಬೀಳ್ತದೆ. ನಾವೆಲ್ಲ ಕರ್ನಾಟಕದವರು ಒಂದಾಗಬೇಕು. ಇಷ್ಟೊಂದು ಮರ, ಒಂದು ಮರ 4 ಕೋಟಿ ರೂಪಾಯಿ ಆಕ್ಸಿಜನ್ ಅಂದರೆ 1000 ಮರಕ್ಕೆ ಎಷ್ಟಾಯಿತು? 4000 ಕೋಟಿ ರೂಪಾಯಿ ಆಕ್ಸಿಜನ್. ಆ ಊರಿಗೆ ಎಷ್ಟು ನಷ್ಟ? ಡೆವಲಪ್ಮೆಂಟ್ ಬೇಡ ಅನ್ನೋದಿಲ್ಲ ಅವ್ರ ಹತ್ರ. ಒಂದು ಸರ್ಕಾರ ಖರ್ಚು ಮಾಡಿ ಆ ಮರಗಳನ್ನು, ಅದರಲ್ಲಿ ಕೆಲವು ಮರಗಳಿದೆ ಅವುಗಳನ್ನು ಬೇರೆ ಕಡೆ ಅಂದರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ, ಶಿಫ್ಟ್ ಮಾಡಿ, ಅದೇ ಮರಗಳನ್ನು, ಹೊಸ ಮರ ನೆಡೋದಿಲ್ಲ. ಟಿಂಬರ್ ಬೇಕಲ್ಲ ಇವರಿಗೆ, ದುಡ್ಡು ಬಿಡಿ, ಬದುಕಿದ ಸತ್ತ ಮೇಲೆ ಟಿಂಬರ್ ಬಳಸ್ಕೊಳ್ಳಿ, ನೀವೆಲ್ಲ ಸ್ವಾಹ ಮಾಡಿಕೊಳ್ಳಿ. ಬದುಕಿರೋವಾಗ ಆ ಮರಗಳನ್ನು ಶಿಫ್ಟ್ ಮಾಡಿಸಿ ಕೆಲವನ್ನು. ಇನ್ನು ಕೆಲವು ಹೊಂಗೆ ಮುಂತಾದ ತುಂಬ ತುಂಬ ಬೇವು ಮುಂತಾದ ಮರಗಳನ್ನು ಕೆರೆಯಲ್ಲೇ ಉಳಿಸ್ಕೊಳ್ಳಿ, ಏನಾಗಲ್ಲ. ಕೆರೆ ಹೂಳೆತ್ತಿ ಅದರ ಬುಡಕ್ಕೆ ಹಾಕಿ, ರಾಶಿ ಮಾಡಿ ಅದರ ಬುಡಕ್ಕೆ ಗೋಪುರ ಥರ ಮಾಡಿ, ಮರನೂ ಉಳ್ಕೊಳ್ಳುತ್ತೆ, ಕೆರೆನೂ ನೀರು ಬರುತ್ತೆ. ಒಂದೊಂದು ಮರನೂ ವಾಟರ್ ಟ್ಯಾಂಕಿ ಥರ ನೀರನ್ನ ಹಿಡಿದಿಟ್ಕೊಳತ್ತೆ. ಒಂದೊಂದು ಮರಕ್ಕೂ ಕಟ್ಟೆ ಥರ ಕಟ್ಟಿ ಅದೇ ಕೆರೆ ಹೂಳೆತ್ತಿದ ಮಣ್ಣನ್ನು ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಖರ್ಚಾಗತ್ತಲ್ಲ ನಿಮಗೆ, ಬೇಡ. ಅದೇ ಮರಕ್ಕೆ ಬುಡಕ್ಕೆ ಹಾಕ್ಬಿಟ್ಟು ರಾಶಿ ಹೂಳೆತ್ತಿರೋ ಮಣ್ಣನ್ನು ಅಲ್ಲಿ ಹಾಕಿ ಕೆರೆ ನೀರು ತುಂಬಿಕೊಳ್ಳಿ, ಏನಾಗುತ್ತೋ ನೋಡಿ, ಖುಷಿ ಆಗ್ತೀರಿ ನೀವು. ಇನ್ನೂ ಜಾಸ್ತಿ ನೀರು ಹೀರ್ಕೊಳ್ಳುತ್ತೆ ಮರ, ತುಂಬ ಚೆನ್ನಾಗಿ ಕಾಣುತ್ತೆ ಕೆರೆ, ತುಂಬ ಫೇಮಸ್ ಆಗಿಬಿಡುತ್ತೆ, ನಿಮ್ಮದು ಟೂರಿಸ್ಟ್ ಸ್ಪಾಟ್ ಆಗಿಬಿಡುತ್ತೆ. ಇದು ಅಪೂರಾತ್ರನ ಮನವಿ. ನೀವೆಲ್ಲ ಇದಕ್ಕೋಸ್ಕರ ಹೋರಾಡಿ, ಸಿಂಗನಾಯಕನ ಹಳ್ಳಿಯ ಜನ ನೀವು ಆ ಮರಗಳನ್ನು ಅಪ್ಪಿಕೊಳ್ಳಿ, ಒಪ್ಪಿಕೊಳ್ಳಿ, ಬಿಡೋದಿಲ್ಲ ಅಂತ ಹೇಳಿ. ಇದು ಅಹೋರಾತ್ರನ ನಿಮ್ಮ ಕಾಲು ಹಿಡಿದು ಕೇಳ್ಕೊತಾ ಇದ್ದಾನೆ, ದಯವಿಟ್ಟು ಆ ಮರಗಳನ್ನು ಉಳಿಸಿ. ನಿಮ್ಮೂರಿಗೆ ಆ ಕೊರೋನಾ ಬರೋದಿಲ್ಲ, ಇಷ್ಟೊಂದು ಮರಗಳಿದ್ರೆ ಅದೃಷ್ಟ ನಿಮ್ಮದು. ಮತ್ತು ಕೆರೆಯಲ್ಲಿ ನೀರಿಲ್ಲದೆ ಇದ್ದಾಗ ವಾಕಿಂಗ್ ಸ್ಪಾಟ್ ಆಗುತ್ತದು ಮರಗಳ ನಡುವೆ, ನೀರಿದ್ದಾಗ ಬೋಟಿಂಗ್ ಸ್ಪಾಟ್ ಆಗುತ್ತೆ ಮರಗಳ ನಡುವೆ. ಅತಿ ಸುಂದರವಾದ ವಾತಾವರಣ ನಿಮ್ಮನ್ನು ಸೇರಿಕೊಳ್ಳುತ್ತೆ. ಸಿಂಗಾಲ ನಾಯಕನ ಹಳ್ಳಿಯ ಯುವಕರೇ, ಇಳಿರಿ, ಕಾಪಾಡಿ. ಕರೋನಾ ಬಂದರೂ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ, ಮರ ಕಡಿತಾರೆ. ಮಹಾರಾಷ್ಟ್ರ ಸರ್ಕಾರದಲ್ಲಿ ತುಂಬ ಚೆನ್ನಾಗಿ 5 ವರ್ಷ ಆ ರಾಜ್ಯ ಆಳಿ, ಕೊನೆಯಲ್ಲಿ 2000 ಮರ ಕಡಿದಿದ್ದಕ್ಕೆ ಗೌರ್ಮೆಂಟೇ ಬಿದ್ದೋಯ್ತು. ಜನ ಮನಸ್ಸನ್ನ ನೋಯಿಸ್ಬಿಡಿ, ಪ್ರಕೃತಿ ರೆಸ್ಪಾಂಡ್ ಮಾಡುತ್ತೆ. ಅಲ್ಲಿ ಅಷ್ಟೇ, ಇಂಥವೆಲ್ಲ ಮಾಡಿದ್ರೆ ಗೌರ್ಮೆಂಟ್ ಇರೋದಿಲ್ಲ, ಬಿದ್ದೋಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಜನ ರೊಚ್ಚಿಗೆದ್ರೆ ಯಾವ ಪಕ್ಷನೂ ಇಲ್ಲ, ಏನೂ ಇಲ್ಲ. ಒಳ್ಳೆಯದಲ್ಲ ಇದು. ಸಂವಿಧಾನ ಪ್ರಕಾರ ಮರಗಳಿಗೆ ಬದುಕುವ ಹಕ್ಕಿದೆ. ನಾನು ಡೆವಲಪ್ಮೆಂಟ್ ಬೇಡ ಅನ್ನಲಿಲ್ಲ, ಇನ್ನೂ ಸುಂದರವಾದ ಡೆವಲಪ್ಮೆಂಟ್ ಮಾಡಿ. ಕೆಲವು ಮರಗಳಿದೆ ನೀರಿಲ್ಲದೆ ಬದುಕುವಂಥ ಮರಗಳು, ಅಕೇಶಿಯಾನೆಲ್ಲ ತೆಗೆದು ಅದನ್ನೇ ಇನ್ನೊಂದು ಕಡೆ ಶಿಫ್ಟ್ ಮಾಡಿ ಬರಡು ಭೂಮಿಗೆ. ನೀಲಗಿರಿನೂ ಬೇಕಾದರೆ ಬರಡು ಭೂಮಿಗೆ ಶಿಫ್ಟ್ ಮಾಡಿ. ಶಿಫ್ಟಿಂಗ್ ಮಿಷಿನ್ಸ್ ಬರುತ್ತೆ, ಮಿಕ್ಕಿರೋ ಬೇವು ಮತ್ತು ಹೊಂಗೆ ಅಲ್ಲೇ ಇರಲಿ, ಚೆನ್ನಾಗಿರೋ ಮರಗಳವೆಲ್ಲ. ಇಷ್ಟು ಮಾಡಿ ದಯವಿಟ್ಟು, ಇಷ್ಟು ಮಾಡಿದ್ರೆ ನೋಡಿ ಮತ್ತೆ ಸ್ವರ್ಗ ಆಗಿಬಿಡುತ್ತೆ ಸಿಂಗನಲ್ಲೂ. ಜನ ಅಲ್ಲಿಗೆ ಹೋಗ್ತಾರೆ, ಕೆರೆಯಲ್ಲಿ ನೀರು ಬಂದಾಗ ಬೋಟಿಂಗ್ ಮಾಡಿ, ಟೂರಿಸ್ಟ್ ಬರ್ತಾರೆ. ಕೆರೆಯಲ್ಲಿ ನೀರಿಲ್ಲದೆ ಇದ್ದಾಗ ನಿಮಗೆ ವಾಕಿಂಗ್ ಆಗುತ್ತೆ, ಗಾರ್ಡನ್ ಥರ ಆಗುತ್ತೆ. ನೀರಿಲ್ದಂಗೆ ಆಗೋದೇ ಇಲ್ಲ ಕೆರೆ ನೋಡಿಬೇಕಾದ್ರೆ, ತುಂಬಿ ತುಳುಕಾಡುತ್ತೆ. ಇಷ್ಟು ಮಾಡಿ. ಸಂತೋಷ್, ಯಾರನ್ನಾದರೂ ಆ ವಿಚಾರದಲ್ಲಿ ಮಾತಾಡೋಣ ಅಂದರೆ ಯಾರು ಬಂದಿಲ್ಲ. ಇಷ್ಟು ವಿಚಾರ ಹೇಳಬೇಕು ಅನ್ನಿಸ್ತು ಗೆಳೆಯರೆ. ಧನ್ಯವಾದ. ಅಹೋರಾತ್ರ.